ಕರ್ನಾಟಕ ಟೆಟ್ ಎಕ್ಸಾಮ್ಗೆ ಸೈನ್ಸ್ ಪೇಪರ್ ಟು ಓಲ್ಡ್ ಕ್ವಶನ್ ಪೇಪರು ಪಾರ್ಟ್ ಟು ಇದು ಎಪ್ಪತ್ತೈದು ಓಂ ರೋಧವಿರುವಂಥ ಒಂದು ಸುರುಳಿಯಲ್ಲಿ ಎರಡು ಆಂಪಿಯರ್ ವಿದ್ಯುತ್ತನ್ನು ಎರಡು ನಿಮಿಷಗಳ ತನಕ ಆಯಿಸಿದಾಗ ಸುರುಳಿಯಲ್ಲಿ ಉತ್ಪತ್ತಿಯಾಗುವ ಉಷ್ಣ ಎಷ್ಟು ಉತ್ಪತ್ತಿಯಾಗುತ್ತೆ ಅಂತ ಕ್ವಶನ್ ಕೇಳಿದರೆ ಅಂದರೆ ಅಲ್ಲಿ ನಮಗಿಲ್ಲಿ ಉಷ್ಣದ ಒಂದು ಫಾರ್ಮುಲಾ ಗೊತ್ತಿರಬೇಕು ಆ ಒಂದು ಫಾರ್ಮುಲಾ ಗೊತ್ತಿದ್ರೆ ನಮಗೆ ಆನ್ಸರನ್ನು ಮಾಡ್ಬೋದು ಆ ಫಾರ್ಮುಲಾ ಏನು ಲೆಕ್ಕ ಹೇಗೆ ಅಂತ ನೋಡೋಣ ಸೊ ಇಲ್ಲಿ ಹೀಟ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತೇಳಿ ಆರ್ ಅಂದರೆ ರೆಸಿಸ್ಟೆನ್ಸ್ ಐ ಅಂದರೆ ಅಲ್ಲಿ ಎರಡು ಎರಡು ಓಮ್ ಅಂತ ಎರಡು ಆಂಪಿಯರ್ ಅಂತ ಕೊಟ್ಟಿದ್ರು ಎರಡು ಸ್ಕ್ವೇರ್ ಪ್ಲಸ್ ಇದು ಎಪ್ಪತ್ತೈದು ರೋದ ಟಿ ಅಂದರೆ ಎರಡು ಎರಡು ನಿಮಿಷ ಅಂತ ಕೊಟ್ಟಿದ್ದರು ಎರಡು ನಿಮಿಷ ಅಂದರೆ ನಾವು ಅದನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು ಇಂಟು ಸಿಕ್ಸ್ಟಿ ಮಾಡೋಣ ಲಾಸ್ಟಿಂಗ್ ಮಾಡ್ತೀನಿ ನಾನು ಸೊ ಎರಡೆರಡೇ ನಾಲ್ಕು ಇದು ಎಪ್ಪತ್ತೈದು ಇಂಟು ಎರಡು ಸೊ ಗುಣಿಸಿದರೆ ನಮಗೆ ಆರುನೂರು ಬರುತ್ತೆ ಮತ್ತು ಅದಕ್ಕೆ ಸಿಕ್ಸ್ಟಿ ಮಲ್ಟಿಪ್ಲೈ ಮಾಡಬೇಕಂತ ಹೇಳಿದ್ದಲ್ವ ಆರಲ್ಲಿ ಮೂವತ್ತಾರು ಮೂವತ್ತಾರು ಮೂರು ಸೊನ್ನೆ ಅಂದರೆ ಮೂವತ್ತಾರು ಸಾವಿರ ಜೌಲು ಇಷ್ಟು ಎನರ್ಜಿ ಉತ್ಪತ್ತಿ ಆಗುತ್ತೆ ಅಂದರೆ ಆಪ್ಷನ್ನಲ್ಲಿ ಯಾವುದು ಎರಡನೇ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚಲು ಬಳಸುವಂಥ ರಾಸಾಯನಿಕ ವಸ್ತು ಪಿಷ್ಟದ ಅಂದ್ರೆ ಟೆಸ್ಟ್ ಮಾಡಲಿಕ್ಕೆ ನಮಗೆ ಅಯೋಡಿನ್ ದ್ರಾವಣ ಬೇಕು ಅಯೋಡಿನ್ ದ್ರಾವಣದಿಂದ ನಾವು ಪಿಷ್ಟವನ್ನು ಪರೀಕ್ಷೆಯನ್ನು ಮಾಡಬಹುದು ಇದ್ರ ಅಯೋಡಿನ್ ಟೆಸ್ಟ್ ಇದೆ ಅದನ್ನು ನೀವು ನೋಡ್ಕೋಬೋದು ನೆಕ್ಸ್ಟ್ ಯಕೃತಿನ ನ್ಯೂನತಾ ಕಾರ್ಯದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯನು ಈ ಕೆಳಗಿನ ಯಾವ ವಿಧದ ಜೀವಸತ್ವವನ್ನು ತೆಗೆದುಕೊಳ್ಳಲು ಸಲಹೆ ನೀಡ್ತಾನೆ ಜೀವಸತ್ವ ಈ ಅನ್ನು ತೆಗೆದುಕೊಳ್ತಾನೆ ಯಕೃತಿನ ಸಮಸ್ಯೆ ಇದ್ದಾಗ ಜೀವಸತ್ವ ಈರುಳುಗಳು ಗುರುಡತನ ಕಣ್ಣಿನ ಸಮಸ್ಯೆ ಇದ್ದರೆ ಜೀವಸತ್ವ ಎ ಹಾಗೆ ಬೇರೆ ಬೇರೆ ರೋಗ ರೋಗಗಳನ್ನು ನಾವು ಇಲ್ಲಿ ನೋಡ್ಬೋದು ಅಂದರೆ ರೋಗದ ಲಕ್ಷಣಗಳು ಯಾವ ಜೀವಸತ್ವದ ಕೊರತೆಯಿಂದ ಬರ್ತದೆ ಅದನ್ನು ನಾವು ಸ್ಟಡಿ ಮಾಡೋದರಿಂದ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡ್ಬೋದು ನೆಕ್ಸ್ಟ್ ಯು ಪಿ ಎಸ್ನ ವಿಸ್ತೃತ ರೂಪ ಯು ಪಿ ಎಸ್ ಅಂದರೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತೇಳಿ ನಾವು ಮನೆಯಲ್ಲಿ ಕರೆಂಟ್ ಹೋದಾಗ ಬಳಸ್ತೀವಲ್ಲ ಅದನ್ನು ಯು ಪಿ ಎಸ್ ಅಂತ ಕರಿತೀವಿ ಸಿ ಪಿ ಯು ಬೇರೆ ಯು ಪಿ ಎಸ್ ಬೇರೆ ನೆಕ್ಸ್ಟು ಸೀಸದ ನೈಟ್ರೇಟನ್ನು ಉಷ್ಣ ವಿಭಜಕ ವಿಭಜನಾ ಕ್ರಿಯೆಗೆ ಒಳಪಡಿಸಿದಾಗ ದೊರಕುವ ಉತ್ಪನ್ನಗಳ ಸರಿಯಾದ ಅನುಕ್ರಮ ಸೀಸದ ನೈಟ್ರೇಟ್ ಸೀಸದ ಆಕ್ಸೈಡು ನೈಟ್ರೋಜನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್ ಬರುತ್ತೆ ಈ ಕ್ವೇಶನ್ ಬರೆದಾಗ ಆ ಫಾರ್ಮುಲಾ ಹಾಕಿ ನಮಗೆ ಸರಿಯಾಗಿ ಉತ್ತರ ಸಿಗ್ತದೆ ನೆಕ್ಸ್ಟ್ ಪ್ರಶ್ನೆ ನಮ್ಮ ಸೌರವೂಹದಲ್ಲಿ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಸೌರವ್ಯೂಹದಲ್ಲಿ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂದರೆ ಭೂಮಿ ಸೊ ಭೂಮಿ ಸೊ ಸೋಲಾರ್ ಸಿಸ್ಟಮಲ್ಲಿ ಇನ್ನರ್ ಪ್ಲಾನೆಟಲ್ಲಿ ಬಿಗ್ಗೆಸ್ಟ್ ಆಗಿರುತ್ತೆ ಚಿಕ್ಕದು ಅಂದರೆ ಬುಧ ಎಲ್ಲದಕ್ಕಿಂತ ಚಿಕ್ಕದು ಕೂಡ ಬುಧನೇ ಆಗಿರುತ್ತೆ ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತು ಅಂದರೆ ಕಬ್ಬಿಣವನ್ನು ನಾವು ಫೆರೋಕಾಂತೀಯ ಅಂತ ಕರಿತೀವಿ ಯಾಕೆಂದರೆ ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದು ಕಾಂತದೊಂದಿಗೆ ಆಕರ್ಷಣೆಗೊಳಪಡುತ್ತೆ ಹಾಗಾಗಿ ಅದನ್ನು ಫೆರೋಕಾಂತೀಯ ಹಾಗೆ ಮತ್ತು ಅದು ಕಾಂತವಾಗಿ ಕೂಡ ಪರಿವರ್ತನೆ ಆಗಬಹುದು ಅದಕ್ಕಾಗಿ ಅದನ್ನು ಫೆರೋಕಾಂತೀಯ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಒಂದು ಆವರ್ತನದಲ್ಲಿ ಅಂದರೆ ಒಂದು ಸೈಕಲಲ್ಲಿ ಒಂದು ಆವರ್ತನದಲ್ಲಿ ಸರಳ ಲೋಲಕದ ಕೆಲಸವು ಸಮನಾಗಿರುವುದು ಆಧಾರ ಶೂನ್ಯಕ್ಕೆ ಯಾಕೆ ಅಂತ ಹೇಳಿದ್ರೆ ಅದು ಒಂದು ರೊಟೇಷನ್ ಆದಮೇಲೆ ನಮಗೆ ಬರುವಂಥದ್ದು ಶೂನ್ಯ ಶೂನ್ಯ ಅಂತ ನಾವು ಅದನ್ನು ಹೇಳ್ತೀವಿ ಕಾಂತಕ್ಷೇತ್ರದ ಎಸ್ ಐ ಮೂಲಮಾನ ಎನ್ ಎ ಟು ದಿ ಪವರ್ ಆಫ್ ಮೈನಸ್ ಒನ್ ಎಮ್ ಟು ದಿ ಪವರ್ ಆಫ್ ಮೈನಸ್ ಒನ್ ಅಂತ ನಾವು ಹೇಳ್ತೀವಿ ಇದು ಕಾಂತಕ್ಷೇತ್ರದ ಎಸ್ ಐ ಮೂಲಮಾನ ಹಾಗೆ ಝಡ್ ಪಿ ಡಿ ಎಂದರೇನು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಝಡ್ ಪಿ ಡಿ ಅಂತ ನಾವು ಹೇಳ್ತೀವಿ ನೆಕ್ಸ್ಟು ಸಂಕಲನಾತ್ಮಕ ಮೌಲ್ಯಮಾಪನ ಯಾವಾಗ ಬರುತ್ತೆ ಅಂತ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಈಗ ಹೆಚ್ಚು ಎ ಟೆಸ್ಟ್ಗೆ ಫಾರ್ ಅಸೆಸ್ಮೆಂಟ್ ಅಂತೀವಿ ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೋರ್ ನಾಲ್ಕು ಟೆಸ್ಟ್ ಬರ್ತವೆ ಅದನ್ನು ಕಿರು ಪರೀಕ್ಷೆ ಅಂತೀವಿ ಘಟಕ ಪರೀಕ್ಷೆಗಳ ನಂತರ ಕಿರು ಪರೀಕ್ಷೆ ಬರೋದು ವಾರ್ಷಿಕ ಪರೀಕ್ಷೆನ ಸಂಕಲನಾತ್ಮಕ ಅಂತೀವಿ ನೈದಾನಿಕ ಪರೀಕ್ಷೆ ಡಯಾಗ್ನಿಕ್ ಟೆಸ್ಟ್ ಫಸ್ಟ್ಗೆ ಮಾಡ್ತೀವಿ ನಾವು ಯಾವಾಗ ಶಾಲೆ ಪ್ರಾರಂಭವಾದಾಗ ಸೇತು ಬಂದ ಅಂತ ಕರಿತೀವಲ್ಲ ಆಗ ನೆಕ್ಸ್ಟು ಯಾವ ಮಕ್ಕಳಿಗೆ ಪರಿಹಾರ ಬೋಧನೆ ಅವಶ್ಯಕವಾಗಿರುತ್ತೆ ಪರಿಹಾರ ಬೋಧನೆ ಅಂದರೆ ಅನಕ್ಷರಸ್ಥ ಪೋಷಕರ ಮಕ್ಕಳಿಗೆ ಬೇಕಾಗಿಲ್ಲ ಅಂದರೆ ಅನಕ್ಷರಸ್ಥ ಪೋಷಕರ ಮಕ್ಕಳು ಇರ್ಬೋದಲ್ಲ ಸರ್ಕಾರಿ ನೌಕರಿ ಪೋಷಕರು ಬುದ್ಧಿವಂತ ವರ್ಗದ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಯಾರಿಗೆ ಬೇಕಾಗಿರುತ್ತೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಯಾರು ಮಕ್ಕಳಾದರೂ ಆಗಿರಲಿ ಅವರು ಕಲಿಕೆಯಲ್ಲಿ ಯಾರು ಹೊಂದಿಳಿದಿರ್ತಾರೋ ಅವರಿಗೆ ನಮಗೆ ಪರಿಹಾರ ಬೋಧನೆ ಬೇಕು ನೆಕ್ಸ್ಟ್ ಪ್ರಶ್ನೆ ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಯಾವುದು ಶಿಕ್ಷಕ ಕೇಂದ್ರಿತ ಪದ್ಧತಿಯಾಗಿರುತ್ತೆ ಅಂದರೆ ಉಪನ್ಯಾಸ ಸುಮ್ಮನೆ ಪಾಠ ಮಾಡ್ಕೊತಾ ಹೋಗೋದು ಈಗ ನಾನು ಮಾಡ್ತಾ ಇದ್ದೀನಲ್ಲ ಹಾಗೆ ಯಾಕೆಂದರೆ ಇಲ್ಲಿ ಮೀಡಿಯಾ ಇದು ಸೊ ಈ ಒಂದು ಮೀಡಿಯಾದಲ್ಲಿ ನಾನು ಹೇಳಲಿಕ್ಕೆ ಅಷ್ಟೇ ಸಾಧ್ಯ ನಿಮ್ಮಿಂದ ರೆಸ್ಪಾನ್ಸ್ ತಗೊಳಕ್ಕಾಗಲ್ಲ ಹಾಗಾಗಿ ಇದು ಉಪನ್ಯಾಸ ಪದ್ಧತಿ ಮಕ್ಕಳಿಗೆ ಇದು ಶೂಟಬಲ್ ಅಲ್ಲ ಅನುಗಮನ ನಿಗಮನ ಸಮಸ್ಯೆ ಬಿಡಿಸುವ ಪದ್ಧತಿಗಳನ್ನು ನಾವು ಬಳಕೆ ಮಾಡಬೇಕು ನೆಕ್ಸ್ಟ್ ವೈಗಡ್ಸ್ಕಿ ರಚನಾ ವಾದವು ಏನಾಗಿರುತ್ತೆ ಅಂತ ಕೇಳಿದರೆ ಸಾಮಾಜಿಕ ರಚನವಾದ ಸಾಮಾಜಿಕ ರಚನವಾದ ಅವರ ರಚನಾವಾದ ಸಾಮಾಜಿಕ ರಚನಾವಾದ ಆಗಿರುತ್ತೆ ಸೊ ಇನ್ನು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ